अरण्य प्रेगर संघ के इल्लियवर्गू होराट ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅರಣ್ಯ ಪ್ರೇರಕರ ಸಂಘಕ್ಕೆ ಜಯವಾಗಲಿ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಇವತ್ತು ಅರಣ್ಯ ಪ್ರೇರಕರಾಗಿ ರಾಜ್ಯಾದ್ಯಂತ ಸುಮಾರು 400ಕ್ಕೂ ಅಧಿಕ ಅರಣ್ಯ ಪ್ರೇರಕರು ಇವತ್ತು ಗೌರವಧನ ರೂಪದಲ್ಲಿ ಇವತ್ತು ಸರ್ಕಾರಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ವಿಶೇಷವಾಗಿ ಅವರಿಗೆ ಕೋಟ ಆದೇಶನು ಕೂಡ ಕೊಟ್ಟಿದ್ದ ಅವರ ಸೇವೆಯನ್ನು ಸಕ್ರಮಗೊಳಿಸಬೇಕು ಅಂತ ಹೇಳಿ ಆದರೆ ನ್ಯಾಯಾಲಯಗಳು ನೀಡತಕ್ಕಂಥ ಆದೇಶ ಸಕ್ರಮಗೊಳಿಸಬೇಕಂತ ಆದೇಶ ನೀಡಿದರೂ ಕೂಡ ಯಾವ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಅವರನ್ನ ಸೇವೆಯನ್ನು ಸಕ್ರಮಗೊಳಿಸತಕ್ಕಂಥ ಯಾವುದೇ ತೀರ್ಮಾನಗಳನ್ನು ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಅರಣ್ಯ ಪ್ರೇರಕರು ಒಂದು ಇವತ್ತು ಪ್ರತಿಭಟನಾ ಸಭೆಯನ್ನು ನಡೆಸಿದ್ದಾರೆ ವಿಶೇಷವಾಗಿ ಗೌರ್ಮೆಂಟ್ ಮೇಲೆ ಅವರು ಒತ್ತಡವನ್ನು ಹಾಕ್ತಾ ಇದ್ದಾರೆ ನಮ್ಮ ನ್ಯಾಯಾಲಯದ ಆದೇಶದಂತೆ ನಮ್ಮ ಸೇವೆಯನ್ನು ಕೂಡ ಸಕ್ರಮಗೊಳಿಸಬೇಕು ಮತ್ತು ಕಾಯಂಗೊಳಿಸಬೇಕು ಅಂತ ಮತ್ತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಈ ಕುರಿತಂತೆ ಈ ಒಂದು ಅರಣ್ಯ ಪ್ರೇರಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಣ್ಣ ಜಿ ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಅರಣ್ಯ ಇಲಾಖೆಯಲ್ಲಿ ಅಂದರೆ ಸರ್ಕಾರ ಯಾವ ಇಲಾಖೆಯಲ್ಲಿ 1984ರಲ್ಲಿ ಸುಮಾರು ಅರಣ್ಯ 250 ರೂಪಾಯಿ ಗೌರವಧನ ಆಧಾರದ ಮೇಲೆ 2 ವರ್ಷಗಳ ಅವಧಿಗೆ ಅದರಲ್ಲೂ ಪತ್ರಿಕಾ ಪ್ರಕಟಣೆ ಹೊರಡಿಸಿ ರೈತ ಕುಟುಂಬದಿಂದ ಬಂದಂಥ ಮಕ್ಕಳನ್ನು ಕೃಷಿಯಲ್ಲಿ ಹೆಚ್ಚಿನ ಆಸಕ್ತಿ ಇರತಕ್ಕಂಥವ್ರನ್ನ ನೋಟಿಫಿಕೇಷನ್ ಮೂಲಕ ರಿಕ್ರೂಟ್ಮೆಂಟ್ ಮಾಡಿಕೊಂಡು 2 ವರ್ಷ SLC ಮತ್ತು PUC ಅಂತಲೂ ಇದೆ ನೋಟಿಫಿಕೇಷನ್ನಲ್ಲಿ ಅಂಥ ಮಕ್ಕಳನ್ನ ರೈತ ಮಕ್ಕಳನ್ನ 2 ವರ್ಷ ಅವಧಿಗೆ ಅಂತ ನೇಮಕ ಮಾಡಿಕೊಂಡು ತದನಂತರ ಇಲಾಖೆ ಅಥವಾ ಸರ್ಕಾರ ಅವರಿಗೆ ಅಗತ್ಯವಾದ ಹುದ್ದೆಗಳು ಇಲ್ಲದೇ ಇದ್ದಾಗ ಅಂದರೆ ಅರಣ್ಯ ರಕ್ಷಕ ಅರಣ್ಯ ವೀಕ್ಷಕ ಫಾರೆಸ್ಟರ್ ಡ್ರೈವರ್ ಕಂಪ್ಯೂಟರ್ ಆಪರೇಟರ್ FDA SDA ಮತ್ತು ಟೈಪಿಸ್ಟ್ ಇಂಥ ಎಲ್ಲ ಹುದ್ದೆಗಳು ಖಾಲಿ ಇದ್ದು ಆ ಸಂದರ್ಭದಲ್ಲಿ ನಮಗೆ 2 ವರ್ಷ ಮುಗಿದಿತ್ತು ಅಂಥ ಸಂದರ್ಭದಲ್ಲಿ ಹುದ್ದೆಗಳು ಖಾಲಿ ಇದ್ದು ಆ ಖಾಲಿ ಹುದ್ದೆಗಳಲ್ಲಿ ಅಧಿಕಾರಿಗಳು ನಮಗೆ ಮೆಮೋಗಳನ್ನು ನೀಡಿ ನೀವು ಇಂತಿಂಥ ಹುದ್ದೆಯಲ್ಲಿ ಕೆಲಸ ನಿರ್ವಹಿಸಬೇಕು ನೀವು ಟೈಪಿಸ್ಟ್ ಕೆಲಸ ಮಾಡಿ ನೀವು FDA ಕೆಲಸ ಮಾಡಿ ನೀವು ಡ್ರೈವರ್ ಕೆಲಸ ಮಾಡಿ ನೀವು ಗಾರ್ಡ್ ಇದ್ದಾನೆ ಅಲ್ಲಿ ಗಾರ್ಡ್ ಇಲ್ಲ ಪೋಸ್ಟ್ ಇದೆ ಖಾಲಿ ಇದೆ ಅಂಥ ಕಡೆ ನೀವು ಆ ಕೆಲಸ ಮಾಡಬೇಕು ಅಂತೇಳಿ ನಮಗೆ 36 ವರ್ಷಗಳಿಂದ ನಿರಂತರವಾಗಿ ಪೂರ್ಣಕಾಲಿಕವಾಗಿ ಕೆಲಸ ಮಾಡಿಸ್ಕೊಂಬಂದಿದ್ದಾರೆ ನಮ್ಮಿಂದ ತದನಂತರ 25 ವರ್ಷಗಳಿಂದ ನಾವು ಇಲಾಖೆ ಮುಖ್ಯಸ್ಥರಿಗೆ ಸರ್ಕಾರಕ್ಕೆ ಮನವಿಗಳನ್ನು ಸಲ್ಲಿಸ್ಕೊಂಬಂತಾ ಇದ್ದೀವಿ ನಾವು ಸುದೀರ್ಘ ಸೇವೆ ಮಾಡ್ಕೊಂಬಂದಿದ್ದೀವಿ ನಮ್ಮ ಸೇವೆಯನ್ನು ಕಾಯಂಗೊಳಿಸಿ ಅಂತ ಆದರೆ ಸರ್ಕಾರ ಯಾವ ಕ್ರಮ ವಹಿಸಲಿಲ್ಲ ತದನಂತರ ನಾವು ನ್ಯಾಯಾಲಯಕ್ಕೆ ಹೋದ್ವಿ ಇಲ್ಲಿ ಸರ್ಕಾರ ಯಾವಾಗ ಏನು ಕ್ರಮ ವಹಿಸಲಿಲ್ಲವೋ ನಾವು ನ್ಯಾಯಾಲಯಕ್ಕೆ ಹೋಗ್ವಿ ನ್ಯಾಯಾಲಯದಲ್ಲಿ ಕೂಡ ಇವ್ರನ್ನ ಸುದೀರ್ಘ ಸೇವೆಯನ್ನು ಪರಿಗಣಿಸಿ ಇವ್ರನ್ನ ಅಂದಿನಿಂದನೇ ಯಾವಾಗ ರಿಕ್ರೂಟ್ಮೆಂಟ್ ಆದರೂ ಅಲ್ಲಿಂದನೇ ಇವರ ಸೇವೆಯನ್ನು ಕಾಯಂಗೊಳಿಸಿ ಇವರಿಗೆ ಡಿ ಗ್ರೂಪ್ ನೌಕರಿನಲ್ಲಿ ಏನು ಸವಲತ್ತು ಕೊಡ್ತಾ ಇದ್ದೀರಾ ನೀವು ಬೇರೆ ನೌಕರರಿಗೆ ಅಂಥ ಸವಲತ್ತುಗಳನ್ನ ಕಾಲಕಾಲಕ್ಕೆ ಏನು ಕೊಟ್ಕೊಂಬರ್ಬೇಕಾಯ್ತು ಅದನ್ನು ಕೊಟ್ಟು ಅವರ ಸೇವೆಯನ್ನು ಕಾಯಂಗೊಳಿಸಿ ಅಂತ ಆದೇಶ ಮಾಡಿದೆ ಮತ್ತು ಅಲ್ಲಿಂದ ಬರಬೇಕಾದ ಅರಿಯರ್ಸು ಬ್ಯಾಕ್ ಅರಿಯರ್ಸ್ ಏನಿದೆ ಅರಿಯರ್ ಸ್ಯಾಲ್ರಿನೂ ಕೂಡ ಅವ್ರಿಗೆ ಕೊಡಬೇಕು ಅಂತ ಆದೇಶ ಮಾಡಿದೆ ಆದರೆ ಸರ್ಕಾರ ಇದ್ಯಾವುದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ 27/1/2021 ಆದರೂ 1.5 ವರ್ಷ ಕಳೆದು ಸರ್ಕಾರ ಯಾವುದೇ ಕ್ರಮ ವಹಿಸಿಲ್ಲ 19/1/2019 ಕೂಡ ಗುಲ್ಬರ್ಗಾ ಪೀಠದ ದ್ವಿಸದಸ್ಯ ಪೀಠದಲ್ಲಿ ಆದೇಶ ಆಗಿದೆ ಇವ್ರನ್ನ ಕಾಯಂಗೊಳಿಸಬೇಕು ಅಂತೇಳಿ ಆದರೆ ಇದುವರೆಗೂ ಇಲಾಖೆ ಆಗಲಿ ಸರ್ಕಾರ ಆಗಲಿ ಯಾವುದೂ ಕ್ರಮ ತಗೊಳ್ಳಿಲ್ಲ ಆದ್ದರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರನ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾವು ಯಾವ ಮೇಲ್ಮನವಿಗೂ ಸರ್ಕಾರ ನಮ್ಮ ಮನವಿಗಳಿಗೆ ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಾ ಇದ್ದಾಗ ಅನಿವಾರ್ಯವಾಗಿ ನಾವು ಒಟ್ಟಿಗೆ ಹೋಗಬೇಕಾಗಿ ಬಂತು ಈಗ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡ ಮಾಡಬೇಕಾಗಿ ಬಂದಿದೆ ಇಷ್ಟು ಸಚಿವರಿಗೆ ಹಾಂ ಹೌದು ಸರ್ ಈ ನೂತನ ಸರ್ಕಾರ ರಚನೆ ಆದಮೇಲೆ ಈ ನೂತನ ಸರ್ಕಾರದಲ್ಲಿ ಅರಣ್ಯ ಸಚಿವರಾದಂಥ ಶ್ರೀ ಖಂಡ್ರೆ ಸಾಹೇಬರು ನಾವು ಕಂಡಿದ್ದೀವಿ ಭೇಟಿ ಮಾಡಿದ್ದೀವಿ ಅವರು ಮೆಮೊರಾಂಡಮ್ ತೊಗೊಂಡಿದ್ದಾರೆ ನಾನು ಮುಂದಿನ ದಿನಗಳಲ್ಲಿ ನೋಡ್ತೇನೆ ಅಂತ ಹೇಳಿಬಿಟ್ಟು ಆದರೆ ಇದುವರೆಗೆ ಯಾವ ಕ್ರಮ ವಹಿಸಿದ್ರು 1 ತಿಂಗಳಾಗ್ತಾ ಬಂತು 1 ತಿಂಗಳಾದರೂ ಯಾವುದು ಕ್ರಮ ಅವರು ವಹಿಸಿಲ್ಲ ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕಿದ್ದೀವಿ ಅವರಿಗೂ ಕೂಡ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ ಅವರಿಂದಲೂ ಕೂಡ ಯಾವುದೋ ಸ್ಪಂದನೆ ಬಂದಿಲ್ಲ ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಹೌದು ಸರ್ ಯಾಕೆಂದರೆ 38 ವರ್ಷ ಸರ್ವಿಸ್ ಮಾಡಿದೆ ಅಂದರೆ ಸಾಮಾನ್ಯಕ್ಕೆ ಸ್ವಲ್ಪ ಲೇಟಾಗಿ ಅಪಾಯಿಂಟ್ಮೆಂಟ್ ಆದರೆ 34 ವರ್ಷ 33 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಾರೆ ನಾವು ಎಲ್ಲ ಸೇರಿಕೊಂಡಾಗ ಅರಣ್ಯ ಇಲಾಖೆ ಸೇರಿಕೊಂಡಾಗ 21, 20, 21 ಇಂದ 23 ವರ್ಷದ ಒಳಗಿನವರು ಹಾಗಾಗಿ ಕೆಲವರು 23, 24 ಇದ್ದಂಥವ್ರು ಈಗ 2-3 ವರ್ಷ ಹಿಂದೆನೇ ರಿಟೈರ್ಮೆಂಟ್ ಆಗಿದ್ದಾರೆ ಇನ್ನು ಕೆಲವರು ಈಗ ರಿಟೈರ್ ಆಗ್ತಾ ಇದ್ದಾರೆ ಇನ್ನು 3-4 ವರ್ಷ ಅಂದ್ರೆ ಯಾರು ಇರೋದಿಲ್ಲ ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಇಲಾಖೆ ಸುತ್ತಲೇ ಇದೆ ಈ ಹುದ್ದೆನಲ್ಲಿ ನಿವೃತ್ತಿಗೊಂಡಂತೆ ಮದೇ ಆ ಹುದ್ದೆಗೆ ಯಾರನ್ನು ನೇಮಕ ಮಾಡೋಂಗಿಲ್ಲ ಆ ಹುದ್ದೆನೂ ಕೂಡ ಅಬಾಲಿಷ್ ಆಗೋಗುತ್ತೆ ಅಂತಿಮಗೊಂಡೋಗುತ್ತೆ ಇನ್ನು ಮತ್ತೆ ಆ ಹುದ್ದೆ ಇರುವುದಿಲ್ಲ ಹಂಗಾಗಿ ನಾವು ಸರ್ಕಾರವನ್ನು ಒತ್ತಾಯಿಸ್ತಾ ಇರೋದು ನಮ್ಮನ್ನು ರೆಗ್ಯುಲರೈಸ್ ಮಾಡಿ 36 ವರ್ಷ ಸರ್ವಿಸ್ ನಮ್ಮನ್ನು ತಗೊಂಡಿದ್ದೀರಿ ನಮ್ಮನ್ನು ಮಾನವೀಯ ಹಿನ್ನೆಲೆಯಲ್ಲಿ ನೀವು ನ್ಯಾಯಾಲಯ ಆದೇಶಗಳನ್ನ ಏನು ಮಾಡ್ತಿರೋ ಗೊತ್ತಿಲ್ಲ
ಅಥವಾ ಏನು ಮಾಡ್ತಾರೆ ಗೊತ್ತಿಲ್ಲ. ನಮಗೆ ಮಾನವೀಯ ನೆಲೆಗಟ್ಟಿನಲ್ಲಿ ನಮ್ಮ ಸೇವೆಯನ್ನು ಸಕ್ರಮಗೊಳಿಸಿ ನಮಗೆ ಬೇಕಾದ ಬರಬೇಕಾದ ಸೌಲತ್ತನ್ನು ಕೊಡಿ, ನಮಗೆ ಗ್ರಾಜ್ಯುಟಿ ಕೊಡಿ, ಪೆನ್ಷನ್ ಕೊಡಿ ಅಂತ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಸರ್ಕಾರ ಗಡುವು ಏನು ಕೊಟ್ಟಿರಲಿಲ್ಲ ಸರ್. ನಾವು ಈಗ ನಾವು ಇಷ್ಟು ಸರ್ಕಾರಕ್ಕೆ ಗಡುವು ಕೊಡಬೇಕಂತಂದರೆ ನಾವು ಈಗ ಇಲ್ಲಿ ಕುಂತಿದ್ದೀವಿ, ಈಗಲೇ ಗಡುವು ಕೊಡ್ತೀವಿ, ಇಲ್ಲೇ ನಿರ್ಣಯ ಮಾಡ್ಕೊಂಡು ಹೋಗಬೇಕು ಅಂತ ನಾವು ಮುಷ್ಕರ ಕುಂತಿದ್ದೀವಿ ಸರ್. ಈಗ ಅನಿರ್ದಿಷ್ಟ ಇಲ್ಲ ಇಲ್ಲ ಮುಂದುವರಿಸಬೇಕು ಅನ್ನೋದು ನಮ್ದಿದೆ. ಮುಂದುವರಿಸಬೇಕು ಅಂತ ನಾವು ಸರ್ಕಾರ ಯಾವುದೇ ಒಂದು ನಿರ್ಣಯಕ್ಕೆ ಬರೋವರೆಗೂ ನಾವು ಮುಷ್ಕರ ಮುಂದುವರಿಸಬೇಕು ಅಂತಿದ್ದೀವಿ. ಸರ್ಕಾರದ ಪ್ರತಿನಿಧಿಗಳು ಹೌದು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಅರಣ್ಯ ಮತ್ತು ಪರಿಸರ ಜೀವಶಾಸ್ತ್ರ ಇಲಾಖೆ ಅವರು ಹಾಗೂ ನಮ್ಮ ಇಲಾಖೆ ಮುಖ್ಯಸ್ಥರಾದ ಪ್ರಧಾನ ಮುಖ್ಯ ಅರಣ್ಯ ಸಮಿತಿಯವರು ಹಾಗೂ ಅರಣ್ಯ ಪಡೆ ಮುಖ್ಯಸ್ಥರು ಅವರು ಕೂಡ ಬಂದು ಹೇಳಿದರೆ ನಾವು ಸರ್ಕಾರಕ್ಕೆ ಗಮನ ಸೆಳೆದು ಸರ್ಕಾರದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೇವೆ, ನೀವು ನಮ್ಮ ಕಾರ್ಯಾಲಯಕ್ಕೆ ಬನ್ನಿ ಅಂತ ಹೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ನಾವು ಸಚಿವರೇ ಬರಬೇಕು ಮತ್ತು ಯಾರಾದರೂ ನಮ್ಮ ಸರ್ಕಾರದ ಮುಖ್ಯವಾದ ಇವ್ರು ಬರಬೇಕನ್ನೋದು ನಮ್ಮ ಅಪೀಲ್ ಇದೆ ಸರ್. ಈಗ ಇಂಟಿಮೇಷನ್ ಬಂದಿದೆ ಸರ್, ನಮ್ಮ ಲೀಡರ್ಸ್ಗಳು ಬರಬೇಕಂತ ಮಿಸ್ ಫೋನ್ ಮಾಡಿದೆ ಸರ್, ಈಗ ಮೆಸೇಜ್ ಕೊಟ್ಟಿದ್ದಾರೆ. ಕಳೆದ 38 ವರ್ಷಗಳಿಂದ ಇವತ್ತು ಏನು ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರೇರಕರಾಗಿ ಸೇವೆ ಮಾಡ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ನೌಕರರು ಇವತ್ತು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ತಮ್ಮ ನ್ಯಾಯಾಲಯದ ಆದೇಶದಂತೆ ನಮ್ಮ ಸೇವೆಯನ್ನು ಸಕ್ರಮಗೊಳಿಸಬೇಕು ಮತ್ತು ಕಾಯಂಗೊಳಿಸಬೇಕು ಅಂತೇಳಿ ಇವತ್ತು ಅವರು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇವತ್ತು ರಾಜ್ಯ ಸರ್ಕಾರವು ಕೂಡ ಈ ಹಿನ್ನೆಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯವರು ಅರಣ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕೂಡ ಭೇಟಿ ಕೊಟ್ಟೋಗಿದ್ದಾರೆ ಮತ್ತು ಇವತ್ತು ಸಂಘದ ಸದಸ್ಯರೊಂದಿಗೂ ಕೂಡ ರಾಜ್ಯ ಸರ್ಕಾರ ಮಾತುಕತೆ ನಡೆಸಲಿದೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತದೆ. ಒಟ್ಟಾರೆಯಾಗಿಯೂ ಅರಣ್ಯ ಪ್ರೇರಕರಿಗೆ ಒಂದು ಸೂಕ್ತ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಮಾತು ಕೂಡ ಕೇಳಿಬರ್ತದೆ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.